ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಉಡಿಶ್ಯಾಳ ಹಾಗೂ ಕುಂದರಾಗುಂಡ ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆಯು 12ನೇ ದಿನಕ್ಕೆ ಕಾಲಿಟ್ಟಿದೆ. ಹೌದು, ವಿಜಯಪುರ ಜಿಲ್ಲೆಯ ಸೇಂದಗಿ ತಾಲೂಕಿನ ಕಲಕೆರೆ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ರೈತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಕೆರೆಗೆ ನೀರು ತುಂಬಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳು ಭೇಟಿ ಕೊಡದೆ ಇರುವುದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಳೆ ಕಲಕೆರೆ ಪಟ್ಟಣವನ್ನ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವ ಯೋಚನೆಯಲ್ಲಿದ್ದಾರೆ ಪ್ರತಿಭಟನಾಕಾರರು. ದೂರದೃಷ್ಟಿಯ ಕೊರತೆ, ಆ ದೂರದೃಷ್ಟಿಯ ಕೊರತೆ ಇಂದಿನ ಜನಪ್ರತಿನಿಧಿಗಳಲ್ಲಿ ಆಗದೆ ಇವತ್ತು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಅಂತರ್ಜಲ ಮಟ್ಟ ಇವತ್ತು ಕುಸಿದಿದೆ. 400-500 ಕೋಟ್ ಬೋರ್ ಹಾಕಿದ್ರು ತತ್ವ ಸಿದ್ಧಾಂತದ ಮೇಲೆ ಇವತ್ತು ಯಾವ ಪಕ್ಷ ಪಾಪ ಜಾತಿ ಧರ್ಮದ ಹೋರಾಟ, ನಮಗೆ ಕುಡಿಯುವ ನೀರಿನ ಸಲುವಾಗಿ ಹೋರಾಟ, ಸ್ವತಂತ್ರ ಸಿದ್ಧಿ 70 ವರ್ಷಗಳು ಆಗಿ ಹೋಗಲು ಈ ಕಲಕೇರಿಯ ಜಿಲ್ಲಾ ಪಂಚಾಯತಿ ಆಪ್ತಿಯಲ್ಲಿ ಬರುವಂತಹ 22 ಹಳ್ಳಿಗಳಿಗೆ ಇನ್ನೊಂದು ಸ್ವತಂತ್ರ ಸಿಕ್ಕಿಲ್ಲ. ಯಾಕಂತ ಕೇಳಿದರೆ ಇಲ್ಲಿ ನಮ್ಮ ನೋವುಗಳನ್ನು ಕೇಳುವಂತಹ ನಾಯಕರು ಯಾರು ಇಲ್ಲ. ನಮ್ಮ ಕಣ್ಣಿಗೆ ಸುಣ್ಣವನ್ನು ಬಳಿದು ಚುನಾವಣೆ ಬಂದಾಗ ನಮ್ಮ ಕಣ್ಣಿಗೆ ಬೆಳ್ಳಿಯನ್ನು ಹಚ್ಚುತ್ತಾರೆ, ಚುನಾವಣೆ ಆದ ನಂತರ ನಮ್ಮ ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತ ನಾಯಕರೇ ಸಿಗ್ತಾರೆ. ಯಾಕಂತ ಕೇಳಿದರೆ ಸತತವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಕೆರೆಗಳನ್ನು ತುಂಬಿಸುವಂತಹ ಯೋಜನೆಗಳನ್ನು ಹೊಂದಿಲ್ಲ. 25,000 ಜನರು ಇವತ್ತು ನೀರಿನಿಂದ ಬಳಗುತ್ತಿದ್ದಾರೆ. ಒಂದು ವೇಳೆ ಒಂದು ತಿಂಗಳ ಒಳಗಡೆ ಕೆರೆಗಳನ್ನು ತುಂಬಿಸುವಂತಹ ಯೋಜನೆಗೆ ಈ ಸರ್ಕಾರವನ್ನು ಕಿರುವನ್ನು ಕೊಟ್ಟಿರಿಕಂದ್ರೆ ನೀರು ಆಸ್ತಿಗಾಗಿ ಮನೆಗಳು ಆಗ್ತವೆ, ಆಸ್ತಿಗಾಗಿ ಕೊಳೆಯನ್ನು ಮಾಡ್ತವೆ.